ನಮ್ಮ ಹೋರಾಟಕ್ಕೆ ಕಿಮ್ಮತ್ತಿಲ್ಲ ಅಂದ್ರೆ ಅವರ ಹೋರಾಟಕ್ಕೂ ಕಿಮ್ಮತ್ತಿಲ್ಲ ಲೋಪ ಮುಚ್ಚಿಕೊಳ್ಳೋಕೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಹೋರಾಟಕ್ಕೆ ಕಿಮ್ಮತ್ತಿಲ್ಲ ಅಂದ್ರೆ ಅವರ ಹೋರಾಟಕ್ಕೂ ಕೂಡ ಕಿಮ್ಮತ್ತಿಲ್ಲ ಬೆಲೆ ಇಲ್ಲ ಲೋಪ ಮುಚ್ಚಿಕೊಳ್ಳೋಕೆ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಷಡಕ್ಷರಿ ವಿರುದ್ಧ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಶಾಂತರಾಮ್ ಆರೋಪವನ್ನ ಮಾಡಿದ್ದಾರೆ ಇಲ್ಲಿ ನಮ್ಮ ಸಂಘಟನೆ 8 ವರ್ಷದಿಂದ ಹೋರಾಟ ಮಾಡ್ತಾ ಇದೆ ಐದು ರಾಜ್ಯಗಳಲ್ಲಿ ಎನ್ಪಿಎಸ್ ರದ್ದು ಮಾಡಲಾಗಿದೆ ರಾಜ್ಯದಲ್ಲಿ ವೋಟ್ ಫಾರ್ ಓಪಿಎಸ್ ಪ್ರತಿಭಟನೆ ಮಾಡುತ್ತಾ ಇದ್ದೀವಿ ಶಾಂತರಾಮ್ ಅವರ ಹೇಳಿಕೆ ಇದು ಆರೋಪಗಳನ್ನು ಎಲ್ಲರೂ ಮಾಡಬಹುದು ಹಿಟ್ ಅಂಡ್ ರನ್ ಆಗಬಾರದು ದಾಖಲೆ ಇಟ್ಟು ಮಾತನಾಡಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಶಾಂತರಾಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಸರ್ಕಾರಿ ನೌಕರರಲ್ಲೇ ಆ ಸಂಘಗಳಲ್ಲೇ ಹೊಂದಾಣಿಕೆಯ ಕೊರತೆ ಇದೆ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಕಡೆ ಗುರುಸ್ವಾಮಿ ಅವರು ಅಸಮಾಧಾನವನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಮತ್ತೊಂದು ಕಡೆ ಶಾಂತರಾಮ್ ಅವರ ಹೇಳಿಕೆಯನ್ನು ನಾವು ಗಮನಿಸ್ತಾ ಇದ್ದೀವಿ ನಮ್ಮ ಹೋರಾಟಕ್ಕೆ ಕಿಮ್ಮತ್ತಿಲ್ಲ ಬೆಲೆ ಇಲ್ಲ ಅಂದ್ರೆ ಅವರ ಹೋರಾಟಕ್ಕೂ ಕೂಡ ಕಿಮ್ಮತ್ತಿಲ್ಲ ಲೋಪ ಮುಚ್ಚಿಕೊಳ್ಳೋಕೆ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಷಡಕ್ಷರಿ ವಿರುದ್ಧ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಶಾಂತರಾಮ್ ಈ ರೀತಿಯಾಗಿ ಆರೋಪವನ್ನ ಮಾಡಿರೋದು ನಮ್ಮ ಸಂಘಟನೆ 8 ವರ್ಷದಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದೆ ಐದು ರಾಜ್ಯಗಳಲ್ಲಿ ಎನ್ಪಿಎಸ್ ರದ್ದು ಮಾಡಲಾಗಿದೆ ರಾಜ್ಯದಲ್ಲಿ ವೋಟ್ ಫಾರ್ ಓಪಿಎಸ್ ಪ್ರತಿಭಟನೆ ಮಾಡ್ತಾ ಇದೀವಿ ಆರೋಪಗಳನ್ನ ಎಲ್ಲರೂ ಮಾಡಬಹುದು ಹಿಟ್ ಅಂಡ್ ರನ್ ಆಗಬಾರದು ಅಷ್ಟೇ ಇನ್ನು ದಾಖಲೆ ಇಟ್ಟು ಮಾತನಾಡಲಿ ಚರ್ಚೆಗೆ ನಾವು ಸಿದ್ಧ ಚರ್ಚೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಶಾಂತರಾಮ್ ಹೇಳಿಕೆಯನ್ನ ಕೊಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸಿದ್ರು ಸರ್ಕಾರಿ ನೌಕರರು ಇವತ್ತು ಮುಷ್ಕರ ಮಾಡುತ್ತಾರೆ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಸಭೆಯನ್ನ ನಡೆಸಿದ್ರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರನ್ನ ಕರೆದು ಮಾತುಕತೆಯನ್ನ ನಡೆಸಿದ್ರು ಆದರೆ ಆ ಸಂಧಾನ ವಿಫಲ ಆಯಿತು ಮೊದಲ ಸುತ್ತಿನ ಮಾತುಕತೆ ವಿಫಲ ಆಯಿತು ಎರಡನೇದಾಗಿ ಒಂದು ಸಭೆಯನ್ನ ಕೂಡ ಮುಖ್ಯಮಂತ್ರಿಗಳು ನಡೆಸಿದ್ರು ಆ ಸಭೆಯಲ್ಲಿ ಹಲವು ಸಚಿವರು ಕೂಡ ಭಾಗಿಯಾಗಿದ್ರು ಅದಾದ ನಂತರ ಮುಖ್ಯಮಂತ್ರಿಗಳು ಬಂದು ಹೇಳಿದ್ರು ನಾನು ಸರ್ಕಾರಿ ನೌಕರರ ಜೊತೆಗೆ ಇದ್ದೀನಿ ಅವರ ವಿವಿಧ ಬೇಡಿಕೆಗಳು ಏನಿದಾವಲ್ಲ ಅದನ್ನ ಈಡೇರಿಸುವಂತ ಪ್ರಯತ್ನ ಮಾಡ್ತೀನಿ ನಾಳೆ ಮುಷ್ಕರ ಅಂದ್ರೆ ನಾಳೆ ಅಂದ್ರೆ ಇವತ್ತು ಮುಷ್ಕರ ನಡೆಯೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಆದರೆ ಸರ್ಕಾರಿ ನೌಕರರು ಮಾತ್ರ ಇವತ್ತು ಮುಷ್ಕರಕ್ಕೆ ಇಳಿದಿದ್ರು ಅದಾದ ನಂತರ ಸರ್ಕಾರ ಇಲ್ಲಿ ಸ್ಪಂದಿಸ್ತು ಮುಷ್ಕರವನ್ನ ಕೈ ಬಿಡಲಾಗಿದೆ ಈಗ ಮುಷ್ಕರ ಕೈ ಬಿಟ್ಟ ನಂತರ ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗ್ಬಿಟ್ಟಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿ ನಿನ್ನೆಯಿಂದಲೂ ಕೂಡ ಈ ವಿಚಾರ ಬಹಳಷ್ಟು ತಾರಕಕ್ಕೇರಿತ್ತು ಮತ್ತು ಚರ್ಚೆಗೆ ಗ್ರಾಸವಾದಂಥ ವಿಚಾರ ಈಗ ಎಲ್ಲ ಸಿಕ್ತಪ್ಪ ಅನ್ನೋ ಹೊತ್ತಿನಲ್ಲಿ ಸರ್ಕಾರಿ ನೌಕರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಎದ್ಬಿಟ್ಟಿದ್ದಾವೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಇರ್ತವೋ ಅದೇ ರೀತಿಯಾಗಿ ಕೂಡ ಸರ್ಕಾರಿ ನೌಕರರಲ್ಲೂ ಕೂಡ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುಮಾರು ಕಳೆದ ಒಂದು 2 ವರ್ಷಗಳಿಂದಲೂ ಕೂಡ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನಿಟ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದ್ರು ಸರ್ಕಾರ ಎಲ್ಲವರ ಕಡೆ ಭರವಸೆ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಭರವಸೆ ಮೇಲೆಗೆ ಇಷ್ಟು ದಿವಸ ಮೌನವಾಗಿದ್ರು ಆದರೆ ಬಜೆಟ್ ಮಂಡನೆ ಆದರೂ ಕೂಡ ಬಜೆಟ್ನಲ್ಲಿ ಎಲ್ಲೂ ಕೂಡ ಸರ್ಕಾರಿ ನೌಕರರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟೀಕರಣ ಇರಲಿಲ್ಲ ಹಾಗಾಗಿ ಇವತ್ತು ಸರ್ಕಾರಿ ನೌಕರರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಇಡೀ ರಾಜ್ಯದಂತ ಒಗ್ಗಟ್ಟಾಗಿದ್ರು ಆ ಒಗ್ಗಟ್ಟಾಗಿದ ನಂತರ ಎಲ್ಲೋ ಒಂದು ಕಡೆ ಸರ್ಕಾರವೇ ಎಲ್ಲೋ ಒಂದು ಕಡೆ ನೌಕರರ ಒತ್ತಡಕ್ಕೆ ಮಣಿದು ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಸಭೆಯನ್ನ ಮಾಡಿ ನೌಕರರನ್ನ ಮನವೊಲಿಸಿ ಏನು ಅವರು 40%ನಷ್ಟು ಸಂಬಳವನ್ನು ಹೈಕ್ ಕೇಳಿದ್ರು ಅದರಲ್ಲಿ 17%ನಷ್ಟು ಹೈಕ್ ಹೆಚ್ಚಳ ಮಾಡೋದ ಮುಖಾಂತರ ಆ ಮನವೊಲಿಸಿ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗುವಂತೆ ಮನವಿಯನ್ನು ಕೂಡ ಮಾಡಿ ಅವರೆಲ್ಲರೂ ಕೂಡ ಮನವೊಲಿಸುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದರೂ ಕೂಡ ಈಗ ಇಲ್ಲ ನಾವು ಒಂದು
ಕಾರಣ ಏನಾದರೂ ನಾವು ಹೋಗಿದ್ರೆ ನಮಗೆಲ್ಲ ಒಂದು ಕಡೆ 40% ನಷ್ಟು ಸಂಬಳ ವೇತನ ಹೈಕ್ ಆಗ್ತಾ ಇತ್ತು ಆದರೆ ಕೇವಲ ನೀವು 17% ಗೆ ಮಾತ್ರ ಸೀಮಿತ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ಆ ಸಚಿವಾಲಯ ನೌಕರರ ಸಂಘದವರು ಇವಾಗ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಮತ್ತೆ ಅದರ ಜೊತೆ ಸಚಿವಾಲಯದ ನೌಕರರದ ಕೆಲವೊಂದಷ್ಟು ಪದಾಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೂಡ ಒತ್ತಡ ಹೇಳ್ತಿಲ್ಲ ಸರ್ಕಾರ ತೆಗೆದುಕೊಂಡಿರುವಂತ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಆ ಗುರುಸ್ವಾಮಿಗೂ ಇದಕ್ಕೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಗುರುಸ್ವಾಮಿ ಅಧಿಕೃತವಾಗಿ ಏನು ಸಚಿವಾಲಯದ ನೌಕರರ ಸಂಘದ ಅಧ್ಯಕ್ಷನಾಗೋದಕ್ಕೆ ಅರ್ಹತೆ ಇಲ್ಲ ಅವರ ಅಧಿಕಾರ ಅವಧಿ ನವದು ಮುಗಿದು 9 ವರ್ಷಗಳ ಕಾಲ ಆಗಿದೆ ಅವರು ಚುನಾಯಿತರಾಗಿಲ್ಲ ಹಾಗಾಗಿ ಅವರ ಆ ಮಾತಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮನ್ನಣೆಯನ್ನು ಕೊಡೋದಿಲ್ಲ ಸರ್ಕಾರದ ಪರವಾಗಿ ನಾವು ಇದ್ದೇವೆ ನಾಳೆಯಿಂದ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗ್ತೀವಿ ಅಂತ ಹೇಳಿಬಿಟ್ಟು ಷಡಕ್ಷರಿ ಅವರ ಬಣ ಎಲ್ಲರೂ ಕೂಡ ಹೇಳ್ತಿದ್ರೆ ಅದೇ ಜೊತೆ ಸಚಿವಾಲಯದ ನೌಕರರ ಸಂಘದವರು ಕೂಡ ಕೆಲವೊಂದಷ್ಟು ಕೂಡ ಪದಾಧಿಕಾರಿಗಳು ಕೂಡ ಸ್ಪಷ್ಟೀಕರಣ ಕೊಟ್ಟು ನಾವು ನಾಳೆಯಿಂದ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗ್ತೇವೆ ಗುರುಸ್ವಾಮಿ ಮಾತಿಗೆ ಯಾರು ಕೂಡ ಕಿವಿ ಕೊಡಬೇಡಿ ಅಂತ ಹೇಳಿಬಿಟ್ಟು ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಒಂದು 99% ಎಲ್ಲಾ ಸರ್ಕಾರಿ ನೌಕರರು ಕೂಡ ನಾಳೆಯಿಂದ ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಿ ತಮ್ಮ ತಮ್ಮ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ ಈಗ ಸರ್ಕಾರ ತೆಗೆದುಕೊಂಡಿರುವಂತ ಏನು 17% ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಸರ್ಕಾರಿ ನೌಕರರು ಕೂಡ ಎಲ್ಲವರ ಕಡೆ ಸಮಾಧಾನ ಪಟ್ಟಿದ್ದಾರೆ ಯಾಕೆಂದ್ರೆ ಕಳೆದ 2 ವರ್ಷದಿಂದಲೂ ಕೂಡ ಇಡೀ ದೇಶವೇ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿದೆ ಅಂತ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಮುಂದೆ ಚುನಾವಣೆ ಬರ್ತಿದೆ ಮತ್ತೆ ರಾಜ್ಯದಲ್ಲಿ ಬದಲೇ ಆರ್ಥಿಕ ಸಂಕಷ್ಟಿದೆ ಅಂತ ಸಂದರ್ಭದಲ್ಲಿ ಇಷ್ಟಾದರೂ ವೇತನವನ್ನ ಹೆಚ್ಚಳ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ಒಂದಷ್ಟು ಸರ್ಕಾರಕ್ಕೆ ಗೌರವವನ್ನು ಕೊಟ್ಟು ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಸಿದ್ಧರಾಗಿದ್ದಾರೆ